ಮಂಜುನಾ ಚೆನ್ನಾಗಿದ್ದೀರಾ? ಯಾವೂರು? ಸೊಂಡೆಗೊಪ್ಪ. ಸೊಂಡೆಗೊಪ್ಪ ದಾಸಂಪುರ ಹೋಬಳಿ. ನೆಲಮಂಗ್ಲಕ್ಕೆ ಎಷ್ಟು ದೂರ ಆಗುತ್ತೆ? ಎಷ್ಟು ತಿಂಗಳು ಕರ ಇದು? 8 ತಿಂಗಳು. ಇಲ್ಲಿ ತಮಿಳ್ನಾಡಿಂದ ಬಂದಿದ್ದ? ಎಲ್ಲಿ ತಮಿಳ್ನಾಡು? ಕೆಲಮಂಗಲದಿಂದ. ಏನು ಕೊಡಲ್ಲ ಇದು, ಸಾಕ್ಬೇಕು ಅಂತ ಡೈರೆಕ್ಟ್ ಅಲ್ಲಿಂದ ಇಲ್ಲಿಗೆ ಬಂದ್ಬಿಡ್ತಾ? ಫುಟ್ಟು ಎಷ್ಟು ಜೊತೆ ಹಾಕಿದ್ದೀರಾ? 12 ಜೊತೆ. ಎಷ್ಟು ಕೊಟ್ಟಿದ್ದೀರಾ? 2 ಜೊತೆ ಇಟ್ಕೊಂಡು ಹೋಗಿದ್ದಾರಾಗ್ಲೇ? ಎಷ್ಟೆಷ್ಟು ಕೊಟ್ರಿ? 94 76 76. ಇವು ಮಂಜುನಾ ಕೂಟ ಚೆನ್ನಾಗಿದ್ವು, ಏನ ಕೇಳ್ತಾವ್ರ ನಿಮ್ಗೆಲ್ಲ? ನಾಳೆನ ವ್ಯಾಪಾರ ಅಷ್ಟೇನಾ? ಈ ಸಲ ಏನಂತ ಜಾತ್ರೆಗಳು ನಿಮ್ಗೆ ಇದಾಗಿ ಸೆಟ್ ಆಗ್ಲಿಲ್ಲ? ಈ ಸಲ ಎಷ್ಟು ಜಾತ್ರೆ ಮಾಡಿದ್ರೆ? ಘಾಟಿ ಜಮೀನಲ್ಲಿ ನಮ್ಮ ಹುಟ್ಟೆ ಸೇರಿಸ್ತಿಲ್ಲ, ಇದು ಮೂರನೇದು. ಘಾಟಿಯಲ್ಲಿ 120 ಕೊಟ್ರ? ಇದರಲ್ಲಿ ಗುಟ್ಟೆಯಲ್ಲಿ ಹೌದಾ? ಇಲ್ಲಿ ಇನ್ನೂ ಇವತ್ತು ಆಗ್ತದೆ ವ್ಯಾಪಾರ? ಇವೆಷ್ಟು ಹೇಳ್ತಾ ಇದ್ದೀರಾ? ಎಲ್ಲ ಎದ್ರಕೊಂತಾರೆ ನೀವು ರೇಟ್ ಹೇಳೋದಕ್ಕೆ, ತಪ್ಪು ತಿಳ್ಕೊಂಬಿಡಿ ಹಿಂಗೆ ಹೇಳ್ತೀನಿ ಅಂತ. ಕುಂದ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇಲ್ಲ ಕೆಲವರು ಫೋನಲ್ಲೇ ವ್ಯಾಪಾರ ಮಾಡ್ಬಿಡ್ತಾರೆ. ಅಲ್ಲ ನೀವೇ ಕರೆಕ್ಟಾಗಿ ಹೇಳಿದ್ರೆ ಫೋನಲ್ಲೇ ವ್ಯಾಪಾರ ಮಾಡಿ ನೀವು ಹಂಗೆ ಕಳಿಸ್ಬೋದು. ಯಾರನ್ನ ಹಂಗೆ ಇದು ಮಾಡ್ತಾರ? ಹಾಂ ಹಾಂ ಸರ್. ಇವೇ ಎಷ್ಟು ಹೇಳ್ತಾ ಇದ್ದೀರಾ? 2.5 2.5. ಯಾಕೆ ಮಂಜಣ್ಣ ಜಾತಿ ಹೆಂಗವ? ದೊಡ್ಡೇ ತಾಗ್ತವೆ, ಮೇಯಿ ಬೇಕಲ್ಲ. ಇನ್ನ ಇನ್ನ ಇಡ ಮಾಡಿಲ್ವಾ? ಚೆನ್ನಾಗ್ತ ನೀವೇ ಎಲ್ಲ ಇಡ ಮಾಡ್ಕೊಂತೀರಲ್ಲ. ಇವು 1.5. ಅವೇ ಜಾಸ್ತಿನಾ? 2 ಎಷ್ಟು ಹೇಳಿದ್ರೆ? ಇವು 1.5 ಅಂದ್ರೆ ಹೆಚ್ಚು ಕಮ್ಮಿ ಕುಂತ್ಕೊಂಡ್ರೆ ತಗೊಂಬೋದು. ಇವನ ಮೊಬೈಲ್ ನಂಬರ್ ಹೇಳಿ. 9 7 7 3 1 8 5 5 9 7 9 5. ಅಲ್ಲಿಗೆ 1 2 3 4 ಜೊತೆ ಇದು, ಇದು 5 ಜೊತೆ. ಇದೆಷ್ಟು ಹೇಳ್ತಾ ಇದ್ದೀರಾ? ಇದೆ ಕಮ್ಮಿ. ಹಾಂ ಹಾಂ ಹೌದು ಹೌದು, ಎಲ್ಲ ಥರನೂ ಇರಬೇಕು. ಹೌದು ಹೌದು. ಮಂಜುನಾ ಇವು 1.20. ಮನೆ ಹತ್ರ ಎಷ್ಟು ಕರುಗಳು ಇವೆ? 10 ಕರು ಇದ್ದಾವೆ. ಹಾಂ ಹಾಂ. ಹಸುಗಳು? ಹಸುಗಳಿಲ್ಲ ಸರ್. ಹಸುಗಳಿಲ್ಲ. ಇದು 6ನೇ ಜೊತೆ ಇದು. ಇವು ಎಷ್ಟು ಹೇಳ್ತಿದ್ದೀರಾ? ಹೇಗೋ ಕೆಟ್ಟವು ಇವು, ರೋಮ್ ಎಲ್ಲ ಬೆಳ್ಕೊಂಡವೆ. ಇವು ಎಷ್ಟು ದಿನದಿಂದ ಅವೆ? ಇದು ಕೆಟ್ಟೈತೆ. 120 ಇವು ಮನೆಗಿರೋವು. ಒಂಟಿನೂ ಇದಾವೆ, ಕೂಟನೂ ಇದಾವ? ದೊಡ್ಡ ಬೆಲೆ ಬೇವ ನಾವು ಅಲ್ಲಿ. ಹಾಂ ಹಾಂ. ಎತ್ಕೋ ಆಗ್ತದೆ. ಎಷ್ಟಾಗ್ಬೋದು ಅದು?
ಇಲ್ಲಿ ಅಂಕೆ ಒಂದು ಲಕ್ಷ ಆಗ್ಬಿಟ್ಟದೆ. ಮೂರು ಥರ ತಂದು ಎರಡು ಥರ ಉಳ್ಕೊಂಡು ಒಂದು ಥರ ಒಂದು ಲಕ್ಷ ಕೊಡ್ಬೋದು. ಇದು ಒಂಟಿ ಊಟಕ್ಕೆ ಅದಾಗುತ್ತೆ, ಬಿತ್ತನೆಗೂ ಬರುತ್ತಾ ಇದು ಆಗುತ್ತಾ? ನೇಯ್ಬೇಕು, ಇದು ಕೆಟ್ಟೈತೆ. ಇದು ತಮಿಳ್ನಾಡ್ದೇನಾ? ಕನಕಪುರದ್ದು. ಇದೇನ ಲಾಸ್ಟು? ಓ, ಆ ಕಡೆ ಹೋವ. ಇವೇನು ಹೇಳ್ತಾ ಇದೀರಾ? ಇದು ಒಂಟಿನ. ಮಂಜಣ್ಣ, ಈ ಕರು ಬಗ್ಗೆ ಹೇಳಿ ಸ್ವಲ್ಪ. ಯಾರು ಕೇಳಿದ್ರೆ ಬಲ ಅಂತ ಮಾಡಿದ್ರೆ ಕೊಡಲ್ಲ ಅಂತಾರ. ಮತ್ತೆ ಜಾತ್ರೆ ಬಗ್ಗೆ ಏನ್ ಹೇಳ್ತೀರಾ? ಹೆಂಗೆ ಜಾತ್ರೆ? ಜಾತ್ರೆ ಸೇರಲ್ಲ ಸೇರಲ್ಲ ಅಂತಿದ್ರು, ಹಂಗ ಜಾತ್ರೆ ಸ್ವಾಮಿಗಳು ಸೇರಿಸಿದ್ರು. ಯಾವ್ದೇ ರೀತಿ ಯಾವ್ದೇ ತೊಂದರೆ ಇಲ್ಲ, ನೀರು ಊಟ ಯಾವ್ದೇ ಒಂದು ತೊಂದರೆ ಇಲ್ಲ, ಯಾರು ಬಂದು ಏನು ಮಾಡಿಲ್ಲ ಸರ್. ಜಾತ್ರೆ ಚೆನ್ನಾಗಿ ನಡೀತಾ ಇದೆ. ಸ್ವಾಮೀಜಿ ಆಶೀರ್ವಾದದಿಂದ ಏನ್ ತೊಂದ್ರೆ? ವ್ಯಾಪಾರ ಪರವಾಗಿಲ್ವಾ? ವ್ಯಾಪಾರ ಸುಮಾರು ನಡೀತಾ ಇದೆ, ಇನ್ನ ನಾಳೆವರೆಗೂ ಇರುತ್ತೆ. ಇವಾಗ ಮನೇಲಿ ಇನ್ನೊಂದು ಕರು ಐತಲ್ಲ, ಜೊತೆಗೆ ಆಗುತ್ತಾ ಇಲ್ವಾ ಇದು? ಮನೇಲಿರೋದು. ನಿಮ್ಗೊಂದು ಹುಡುಗರಾಗಿಂದ ಇದ್ರ ಬಗ್ಗೆ ಅನುಭವ ಚೆನ್ನಾಗಿದೆ. ನೀವೇನು ಅಮೃತ ಮಾಲ್ ಎಂದು ಕಟ್ಟಿಲ್ವಾ? ಹಳಿಕರೆ ಜಾಸ್ತಿ. ಹಸುಗಳು ಇಲ್ಲ, ಕಡಸುಗಳು ಹಾಕಲ್ಲ. ಸ್ವಲ್ಪ ಸಿಕ್ಕು ತಾಂತಿ ಮಣ್ಣವ್ರು ತಗೊಂಡ್ಬಿಡ್ತಾರೆ, ಮಣ್ಣವ್ರಿಗೆ ಕೊಡ್ತೀನಿ ನಾನು ತಗೊಳಲ್ಲ ಸರ್. ಹಾಂ ಹಾಂ, ಕಡಸುಗಳು ಅಷ್ಟೇನೋ, ಮಣ್ಣು ಕೊಡ್ತಾರೆ. ನೀವು ತಗೊಳಲ್ಲ. ರಾಜಣ್ಣ ಅವ್ರು ಹಾಕಿದಾರ? ಇಲ್ಲ ಸರ್, ಅವ್ರು ಹಾಕಿಲ್ಲ. ಇನ್ನು ಹಾಲು ಕುಡಿತಾಯ್ತು ಅನ್ಸುತ್ತೆ ಕರ. ಹಾಂ ಹಾಂ, ಕನ್ಮಂಗಳ ಪಕ್ಕನ ಕನ್ಮಂಗಳದಲ್ಲೇನ? ಅವ್ರಿಗೆ ತಂದಿದ್ದೆ. ಹಾಂ ಹಾಂ, ವಾಟ್ಸಪ್ ಹಾಕಿದ್ರು ಕರ ತಮ್ಮನ ನೋಡೋಣ ಅಂತ. ಆಯ್ತು ಕಾರಣ ಅಂದ್ಬಿಟ್ಟು ಅವರು ಹಾಕೊಂಡು ಒಂಬತ್ತು ಗಂಟೆ ಆಯ್ತು ನೈಟು. ಅವಾಗಲೇ ವ್ಯಾಪಾರ ಮುಗಿಸಿ ಗಾಡಿ ಬಚ್ಚಿ ಬೆಳಿಗ್ಗೆ. ಎಷ್ಟಾಗಿದೆ ನಿಮಗೆ? 60,000 ಕಂಡೆ ಸರ್. ಇವಾಗ ಮನೆಗಿರೋದು 1,00,000 ಕೊಟ್ಟಿದ್ದೀರಾ? ಒಂದೇ ಕರನ ಕೂಟ ಹುಡುಕ್ಬೇಕು ಅದಕ್ಕೆ. ನಿಮ್ಗೇನು ತೊಂದರೆ ಇಲ್ಲ, ವರ್ಷ ಇದ್ರೂ ತೊಂದರೆ ಇಲ್ಲ. ವರ್ಷ ಇದ್ರು ತೊಂದರೆ ಇಲ್ಲ. ಕೊಡು ಅಂತ ಬಂದಾಗ ಮಾಡೋದು.